ಆರು ದಿನಗಳ ಅದ್ದೂರಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಶ್ರದ್ಧೆಯಿಂದ ವಿವಿಧ ರೀತಿಯ ಸೇವಾ ಕಾರ್ಯಗಳಲ್ಲಿ ಸಹಸ್ರಾರು ಮಂದಿ ತೊಡಗಿಸಿಕೊಳ್ಳುತ್ತಾರೆ. ಕಳೆದ 6 ವರ್ಷಗಳಿಂದ ನಾವು ಈ ಜಾತ್ರಾ ಕಾರ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಕಾಲೇಜು JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಊಟಿ ರಸ್ತೆ, ಇವರೆಲ್ಲ ನಮ್ಮ NSS ಸ್ವಯಂ ಸೇವಕರು. ಪ್ರತಿ ವರ್ಷನೂ ನಾವು ಒಂದು 60 ಮಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಒಂದು ಇಲ್ಲಿ ದಾಸೋಹ ಅಂದರೆ ಪ್ರಸಾದ ವಿನಿಯೋಗ, ಅದಲ್ಲದೆ ಟಿಕೆಟ್ ಕೌಂಟರ್ನಲ್ಲಿ ಮತ್ತು ಆಫೀಸ್ನಲ್ಲಿ ವಸ್ತು ಪ್ರದರ್ಶನ ವಿಭಾಗದ ಆಫೀಸ್ನಲ್ಲಿ ನಮ್ಮ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಇಲ್ಲಿನ ವಾತಾವರಣಕ್ಕೆ ನಾವೆಲ್ಲ ಹೊಂದಿಕೊಂಡು ಮತ್ತು ಎಲ್ಲರೂ ಸ್ವಯಂ ಸೇವಕರು ಒಂದು ನಾಯಕತ್ವದ ಗುಣವನ್ನು ಬೆಳೆಸುವಂಥ ಒಂದು ಜಾತ್ರಾ ಮಹೋತ್ಸವ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಅವರಲ್ಲಿ ಹೇಗೆ ಒಂದು ಟೀಮನ್ನು ಹ್ಯಾಂಡ್ಲ್ ಮಾಡಬೇಕು, ಯಾವ ರೀತಿ ಎಲ್ಲರನ್ನು ಮ್ಯಾನೇಜ್ ಮಾಡಬೇಕು, ಮತ್ತು ಜನಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಮತ್ತು ಅವ್ರ ಜೊತೆ ಯಾವ ಥರ ಸೌಹಾರ್ದತೆಯಿಂದ ನಡ್ಕೋಬೇಕು, ಇವೆಲ್ಲವನ್ನು ಈ ಜಾತ್ರೆಯಲ್ಲಿ ನಿಜವಾಗ್ಲೂ ಕಲಿತಾ ಇದ್ದಾರೆ. ಪ್ರತಿ ವರ್ಷನೂ ನಾವು ತಂಡ ಮಾಡಿಕೊಂಡು ವಿಭಾಗದ ಅಂದರೆ ತಂಡವಾರು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ, ನಮ್ಮ ಜೊತೆಗೆ MSW ಟೀಮು ಸಹ ಜೊತೆಗಿರುತ್ತೆ. ಬೆಳಗ್ಗೆ ಒಂದು ಶಿಫ್ಟಲ್ಲಿ ಒಂದಷ್ಟು ಸ್ವಯಂ ಸೇವಕರು, ಅದಲ್ಲದೆ 2ನೇ ಶಿಫ್ಟಲ್ಲಿ ಒಂದಷ್ಟು ಜನ, ಹಾಗೆ 3ನೇ ಶಿಫ್ಟಲ್ಲಿ ಒಂದಷ್ಟು ಜನ, ಅದಲ್ಲದೆ ಸ್ವಯಂ ಸೇವಕಿಯರು ಸಹ ಇದ್ದು ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್, ಒಟ್ಟು ಎಷ್ಟು ಜನ ಇದ್ದಾರೆ ಸರ್? ನಮ್ಮಲ್ಲಿ ಒಟ್ಟು 60 ಮಂದಿ ಸ್ವಯಂ ಸೇವಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೆಣ್ಮಕ್ಳು ಎಷ್ಟು? ಹೆಣ್ಮಕ್ಳು ಒಂದು 15 ಮಂದಿ ಸ್ವಯಂ ಸೇವಕಿಯರಿದ್ದಾರೆ, ಅವರು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಬೆಳಗಿನ ಬ್ಯಾಚಲ್ಲಿ ಒಂದು 30 ಮಂದಿ, ಹಾಗೆ ಮಧ್ಯಾಹ್ನ 30 ಮಂದಿ, ಮತ್ತು ರಾತ್ರಿ 30 ಮಂದಿ, ಈ ರೀತಿ ಶಿಫ್ಟ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಎಷ್ಟು ಜನ ಬರ್ತಾರೆ ಸರ್ ಡೈಲಿ ಊಟಕ್ಕೆ? ಹೆಚ್ಚು ಕಡಿಮೆ ನಮಗೆ ಗೊತ್ತಿರೋ ಹಾಗೆ ಒಂದು ಇದರಲ್ಲಿ ಅಂತಂದ್ರೆ 2-3 ರಿಂದ 3 ಸಾವಿರದವರೆಗೆ ಬರ್ತಾರೆ. ಮಧ್ಯಾಹ್ನದ ಮೇಲೆ ಒಂದು 5,000, ಈ ರೀತಿ ಕೆಲಸಗಳು ಆಗ್ತಾ ಇದೆ. ಸರ್ ನಮಸ್ತೆ. ಸರ್ ಸರ್ ನಮಸ್ಕಾರ. ಸರ್, ನಾವು ವೃತ್ತಿಲಿದ್ದಾಗ ಬರ್ತಾ ಇದ್ವಿ ಮೊದಲಿಂದನು, ಕಳೆದ ಸುಮಾರು 10 ವರ್ಷಗಳಿಂದನು. ಇತ್ತೀಚೆಗೆ ರಿಟೈರ್ಡ್ ಆದ್ಮೇಲೂ ನಮ್ಮನ್ನು ಕರೀತಾರಲ್ಲ ಸಂಸ್ಥೆಯವರು ಅಂತ ಭಾಳ ಖುಷಿ ಆಗ್ತಾ ಇದೆ. ನಮಗೊಂದು ಅವಕಾಶ ಇದು, ಯಾಕೆಂದ್ರೆ ಮತ್ತೆ ಎಲ್ಲರೂ ಪರಿಚಯನು ಮಾಡ್ಕೋಬಹುದು, ನೋಡ್ಲೂಬಹುದು, ಎಲ್ಲ ಥರದಲ್ಲೂ ಚೆನ್ನಾಗಿದೆ ವ್ಯವಸ್ಥಿತವಾಗಿ. ಮಕ್ಕಳಿಗೆ ಬೇರೆ ಪ್ರತ್ಯೇಕವಾಗಿ ಇಲ್ಲಿ ಯಾರಲ್ಲಿ ಭಾಗವಹಿಸ್ತಾರಲ್ಲ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ, ಆ ಮಕ್ಕಳು ಅವರು ಉಡುಗೆ ತೊಡುಗೆಗಳನ್ನು ಹಾಕೊಂಡು ಕಿರೀಟ ಹಾಕೊಂಡು ಗದೆ ತಗೊಂಡು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಇಲ್ಲಿ ಪ್ರತ್ಯೇಕವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಂದು ಸೇವೆಯಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀವಿ. ಒಂದು ವಾರ ಇಲ್ಲಿ ಕ್ಯಾಂಪ್ ಮಾಡ್ತೀವಿ. ನಾವು ಪ್ರತಿ ವರ್ಷ ಬರಬೇಕು ಅನ್ನೋದೊಂದು ಮನದಾಸೆ ಇದೆ. ಮತ್ತು ತುಂಬ ಇಲ್ಲಿ NSS, NCC ಮಕ್ಕಳು ಮತ್ತು MSW ಮಕ್ಕಳು ಭಾಳ ಸಹಕಾರದಿಂದ 3 ಟೈಮು ಎಲ್ಲರೂ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ, ಪ್ರಸಾದ ಬಿಡಿಸ್ತಾ ಇದ್ದಾರೆ. ತುಂಬ ಭಾಳ ಖುಷಿ ಆಗ್ತಾ ಇದೆ ನಮಗೆ ಇಲ್ಲಿ ಬರೋದಕ್ಕೆ. ಎಲ್ಲ ಜನರನ್ನು ಭಾಳ ಸಹಕರಿಸ್ತಾ ಇದ್ದಾರೆ, ಎಲ್ಲ ಕ್ಯೂವಲ್ಲಿ ಬಂದು ತಗೊಳ್ತಾ ಇದ್ದಾರೆ. ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದೀವಿ. ಏನು ವಿದ್ಯಾಪೀಠದವರು ಹೇಳಿರ್ತಾರೆ ನಮಗೆ ಇದಕ್ಕೆ ಸಂಬಂಧಪಟ್ಟಂಥ, ನಮ್ಮ ಮುಖ್ಯಸ್ಥರು ಇಲ್ಲಿ ಡಾಕ್ಟರ್ ಸೋಮಶೇಖರ್ ಅಂತಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಎಷ್ಟು ವರ್ಷದಿಂದ ಬರ್ತೀರ ಸರ್ ಜಾತ್ರೆ ನೀವು? ನಾನು 10 ವರ್ಷದಿಂದ ಬರ್ತೀನಿ. ಈಗ ರಿಟೈರ್ಡ್ ಆಗಿ ನನಗೆ 5 ವರ್ಷ ಆಗಿದೆ. 5 ವರ್ಷದಿಂದನೂ ರೆಗ್ಯುಲರಾಗಿ ಬರ್ತಾ ಇದ್ದೀನಿ. ಕೇಳ್ತಾರೆ ನಮ್ಮನ್ನು, ನೀವು ಬರ್ತೀರಲ್ವಾ ಅಂತ, ನಮಗೊಂದು ಒಳ್ಳೆಯ ಅವಕಾಶ ಅಂತ. ಮೀಟಿಂಗೂ ಬರ್ತೀನಿ, ಈ ಒಂದು ಸೇವೆಗೂ ಸಹ ಬರ್ತಾ ಇದ್ದೀನಿ. ಸರ್, ಇಲ್ಲಿ 1,000 ಜನಕ್ಕೆ ಅಡುಗೆ ಆಗುತ್ತೆ, ಯಾವ್ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್, ನನಗೆ ತಿಳಿದಂಗೆ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸುಮಾರು ನಾವು ಮಕ್ಕಳು, ಸ್ಟಾಲ್ನವರು, ಮತ್ತು ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ಹಾಕಿರ್ತಕ್ಕಂಥ, ಮೇಳದ ಕಡೆಯಿಂದ ಬರ್ತಕ್ಕಂಥವ್ರು ಎಲ್ಲರೂ ಸೇರಿ ನಮಗೆ ಸುಮಾರು ನನಗನ್ನಿಸ್ತದೆ 4,000 ರಿಂದ 5,000 ಜನ ತನಕನೂ ಬರ್ತಾ ಇದ್ದಾರೆ ಇಲ್ಲಿ. ಎಲ್ರಿಗೂ ಟಿಕೆಟ್ ಕೌಂಟರ್ ಮಾಡಿದ್ದೀವಿ, ಅವ್ರಿಗೆಲ್ಲ ಸ್ಟಾಲ್ನವ್ರಿಗೆಲ್ಲ ಪ್ರತಿಯೊಂದು ಸ್ಟಾಲ್ನವ್ರಿಗೂ ಟಿಕೆಟ್ ಎಲ್ಲ ಕೊಡ್ತಾರೆ, ಅದರಿಂದ ಆರಾಮಾಗಿ ಬಂದು ಊಟ ಮಾಡ್ತಾರೆ. ಬೆಳಗ್ಗೆ TV ವ್ಯವಸ್ಥೆ ಮಾಡ್ತಿದ್ದೀವಿ NCC ಅವರು, NSS-ನವ್ರವ್ರಿಗೆಲ್ಲ. ಮತ್ತು ಅಲ್ಲಿ ಮಹಾದೋಸ ದಾಸೋಹದಿಂದನೂ ಸ್ಟಾಫ್ ಎಲ್ಲ ಬರ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ.
ಚೆನ್ನಾಗಿದೆ ಸರ್ ಎಲ್ಲ ವ್ಯವಸ್ಥೆ. ಜಾತ್ರೆ ಬಗ್ಗೆ ಹೇಳದಿದ್ರೆ ನಿಮ್ಮ ಒಂದೆರಡು ಮಾತು ಸರ್. ಇದೊಂದು ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲ ಥರದ ಒಂದು ವ್ಯವಸ್ಥೆ ನಡೆಯೋದ್ರಿಂದ 24 ಗಂಟೆನೂ ಬೆಳಗ್ಗಿನ ಸಂಜೆ ತನಕನೂ ನಡೀತಾ ಇದೆ. ಮತ್ತು ಮಕ್ಕಳಿಗಂತೂ ಭಾಳ ಇದಾಗ್ತಾ ಇದೆ. ರಾಜ್ಯದಲ್ಲೇನೋ ತಮಿಳ್ನಾಡು ಮತ್ತು ಕೇರಳ ಬೇರೆ ಕಡೆಯಿಂದನೂ ಬರ್ತಾ ಇದ್ದಾರೆ. ನಮ್ಮ ಇನ್ಸ್ಟಿಟ್ಯೂಷನ್ನವರು ಅಂತಲಲ್ಲ, ತುಂಬ ಚೆನ್ನಾಗಿ ಈ ವರ್ಷ ಅಂತೂ ಬೇರೆ ಬೇರೆ ಸ್ಕೀಮ್ಗಳೆಲ್ಲ ಇರೋದ್ರಿಂದ ಮಹಿಳೆಯರು ಜಾಸ್ತಿ ಆಗ್ತಾ ಇದ್ದಾರೆ. ಅದೆಲ್ಲ ತುಂಬ ಒಳ್ಳೆಯ ವಿಚಾರ ಸರ್. ಒಂದು ಕುಸ್ತಿ ಬಗ್ಗೆ ಅಥವಾ ಆಟಗಳ ಬಗ್ಗೆ ಭಜನಾ ಮೇಳ ಅಂತೂ ತುಂಬ ಅದ್ಭುತವಾಗಿ ನಡೀತಾ ಇದೆ. ಸ್ಟೇಜ್ ಪ್ರೋಗ್ರಾಮ್ಗಳಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ವಿಚಾರಗಳ ಇದಾಗ್ತಾ ಇದೆ. ವಿಶೇಷವಾಗಿ ಈ ಸಾರಿ ವ್ಯವಸಾಯಕ್ಕೆ ಒತ್ತು ಕೊಟ್ಟಿದ್ದಾರೆ, ಕೃಷಿಗೆ. ಅದು ಜನಗಳಿಗೆ ಎಷ್ಟೋ, ಈಗ ನವಣೆ ಆಗಿರ್ಬೋದು, ಸಿರಿಧಾನ್ಯಗಳು ಅಂತೀವಿ ನಾವು, ಗಿಡನೇ ನೋಡಿರಲಿಲ್ಲ ಹಿಂದೆ ಇದ್ರೂ, ಈಗ ಅವೆಲ್ಲ ಅಲ್ಲಿ ಡೆಮಾನ್ಸ್ಟ್ರೇಷನ್ ಇರೋದ್ರಿಂದ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗಂತೂ ಒಂದು ವರ್ಷ ಪಾಠ ಓದೋ ಬದಲು ಇಲ್ಲಿ ಒಂದು ದಿನ ಅದನ್ನೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗುರುವೆ. ಸರ್, ನಿಮಗೆ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಷ್ಟು ಜನ ಮಕ್ಕಳನ್ನ ನೋಡಿ ಎಷ್ಟು ಖುಷಿ ಆಗುತ್ತೆ ಸರ್? ತುಂಬ ಖುಷಿ ಆಗ್ತಾ ಇದೆ. ಈಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ಇಂಥದೆಲ್ಲ ನೋಡ್ತಾ ಇರಲಿಲ್ಲ. ನಾನು ಇನ್ನೊಂದು ಮಾತು ಹೇಳ್ಬೇಕಾಗ್ತಾ ಇದೆ, ಸುಮಾರು 40 ವರ್ಷದ ಹಿಂದೆನೇ ನಾನು ಬರ್ತಾ ಇದ್ದೆ ಇಲ್ಲಿಗೆ. ನಮ್ಮೂರು ಸಂಬಂಧಿಕರೊಬ್ರು ಇದ್ರು ಇಲ್ಲಿ, ನಮ್ಮನ್ನು ಕರೀತಾ ಇದ್ರು. ಆಗ ನಾವು ರಾಜೇಂದ್ರ ಮಹಾಸ್ವಾಮಿಗಳಿದ್ದವ್ರು ಇದ್ದಾಗ ನಾನು ಮಠದ ಹತ್ರ ಕೂತ್ಕೊಂಡು, ಆಗ ನಾವು ತೆಂಗಿನಗರಿ ಚಾಪೆ ಎಲ್ಲ ಹಾಕ್ತಿದ್ರು, ಅದರಲ್ಲಿ ಕೂತ್ಕೊಂಡು ಪಾಯಸ, ಹುಳಿ, ಅನ್ನ, ಸಾಂಬಾರು ಇಂಥದ್ದೆಲ್ಲ ತಗೋತಾ ಇದ್ವಿ. ಚಿಕ್ಕ ಬುಕ್ ಸ್ಟಾಲ್ಗಳು ಅದೆಲ್ಲ ಚಿಕ್ಕ ಚಿಕ್ಕದಾಗ ಹಾಕ್ತಾಯಿದ್ರು. ಬತ್ತಾ ಬತ್ತಾ ವರ್ಷದಿಂದ ವರ್ಷಕ್ಕೆ ನಾನು 5ನೇ ಕ್ಲಾಸಿಂದನೂ ಬರ್ತಾ ಇದ್ದೀನಿ ಇಲ್ಲಿಗೆ. ಅದೊಂದು ತುಂಬ ನೆನಪಾಗ್ತಾ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಕಪಿಲಾ ಹೊಳೆ ಇರೋದ್ರಿಂದ ಬೇರೆ ಹೊರಗಡೆಯಿಂದ ಬರ್ತಕ್ಕಂಥ ಜನಗಳಿಗೆ ಆ ಹೊಳೆ ನೀರು ನೋಡಿದ್ರೆ, ಅವರು ಸ್ನಾನ ಮಾಡೋದಕ್ಕೆ, ಬೆಳಗ್ಗೆ ಪೂಜೆಗೆ ಗದ್ದೆಗೆ ಹೋಗೋದಕ್ಕೆ, ಬೇರೆ ಬೇರೆ ದೇವಸ್ಥಾನಗಳು, ಮಹದೇಶ್ವರನ ದೇವಸ್ಥಾನ, ನಾರಾಯಣ ಸ್ವಾಮಿ ದೇವಸ್ಥಾನ, ಕೊಂಡ, ವೀರಭದ್ರೇಶ್ವರ ದೇವಸ್ಥಾನ, ಇದೆಲ್ಲವೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ವಿಶಾಲವಾಗಿ ಜಾಗ ಇರೋದ್ರಿಂದ ಅವರು ಅವ್ರಿಗೆ ಗೊತ್ತಿಲ್ಲದಂಗೆ 10 ಕಿಲೋಮೀಟ್ರು ನಡೀತಾರೆ ಅವರು ಇಲ್ಲಿ ಎಲ್ಲ ಒಂದು ವ್ಯವಸ್ಥೆನೋ. ಮತ್ತು ಪತ್ರಿಕಾ ರಂಗದವರಾಗಲಿ, ಪೊಲೀಸ್ನವರಾಗಲಿ, ಬೇರೆ ಜನ ಭಾಳ ಸಹಕಾರಿಗಳಾಗಿ ಬರ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಮನಸ್ಸಿಗಂತೂ. ಸೊ ಇಲ್ಲಿ ಸ್ಟಾಲ್ ಹಾಕಿ ಎಲ್ಲ ಇದು ಮಾಡಿದಾರಲ್ಲ ಸರ್, ಅವ್ರಿಗಳಿಗೆ ಅವ್ರಿಗಳು ನಿಮ್ಮ ಹತ್ರ ಹೇಗೆ ಇದು ಮಾಡಿಕೊಡ್ತಾರೆ, ಹೇಗೆ ನಿಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತಾರೆ, ಅವ್ರು ಹೇಗೆ ನಿಮ್ಮ ಹತ್ರ ವ್ಯವಹರಿಸ್ತಾರೆ ಸರ್? ಅದು ಒಳ್ಳೆಯ ವಿಚಾರ ಕೇಳಿದ್ರಿ. ನಾವು ರೂಟ್ ಸೆಟ್ಲಿದ್ದಾಗ, JSS ರೂಟ್ ಸೆಟ್ಲಲ್ಲಿ ಇದ್ದಾಗ ನಾವು ಕೆಲವರಿಗೆಲ್ಲ ತರಬೇತಿಗಳು ಕೊಡ್ತಿದ್ವಿ ಸ್ವಯಂ ಉದ್ಯೋಗಗಳ ಬಗ್ಗೆ. ಆ ಸ್ವಯಂ ಉದ್ಯೋಗ ತಗೊಂಡು ಇವತ್ತು ಸುಮಾರು ಜನ ಜೇನು ಕೃಷಿ ಬಗ್ಗೆ ಒಬ್ಬ ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ, ಬಟ್ಟೆಗಳನ್ನು ತರ್ತಾ ಇದ್ದಾರೆ, ಲೂಮ್ ಇದರಲ್ಲಿ ಮಗ್ದಲ್ಲಿ ಮಾಡ್ತಕ್ಕಂಥ ಬಟ್ಟೆಗಳನ್ನು, ಆಟಿಕೆ ವಸ್ತುಗಳನ್ನು ತಂದು ಮಾಡ್ತಾ ಇದ್ದಾರೆ, ಫೋಟೋ ವಿಚಾರಗಳನ್ನ ತಂದು ಕೊಡ್ತಾ ಇದ್ದಾರೆ. ನೋಡಿ, ಇದು ಬರೀ ಜಾತ್ರೆ ಜನ ಸೇರಿದ್ರು ಅನ್ನೋದಕ್ಕಿಂತ ಸ್ವಯಂ ಉದ್ಯೋಗದಲ್ಲಿ ಮಾಡ್ತಕ್ಕಂಥ ವಸ್ತುಗಳನ್ನೆಲ್ಲ, ಈಗ ಏನು ಒಣಕೆ, ಇಳಿಗೆ ಮನೆ ಅಂತ ಹೇಳ್ತೀವಿ, ಪಾತ್ರೆಗಳು, ಆಟಿಕೆ ವಸ್ತುಗಳು, ಎಲ್ಲ ಥರದ ಮೆಟೀರಿಯಲ್ಗಳು ಸಿಗ್ತಾ ಇದೆ. ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂತೆ ಮತ್ತು ರೈತರಿಗೆ ಸಂಬಂಧಪಟ್ಟಂತೆ ಇಂಥವೆಲ್ಲ ಪೈರುಗಳು, ಏನೋ ಸಸಿಗಳು, ಬಿತ್ತನೆ ಬೀಜಗಳು, ತುಂಬ ಖುಷಿ ಆಗ್ತಾ ಇದೆ. ಅದೆಲ್ಲ ಸಾಕಷ್ಟು ನಾನು ಕೇಳಿದೆ ಕೆಲವ್ರನ್ನೆಲ್ಲ, ಒಳ್ಳೆ ವ್ಯಾಪಾರ ಆಗ್ತಾ ಇದೆ, ಜನ ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಲ್ಲಿ ಸುಮಾರು ಜನ ಹೇಳಿದ್ರು ಅದನ್ನೆಲ್ಲ. ಕೊನೆಯ ಒಟ್ಟಾರೆ ಲಾಸ್ಟ್ ಎರಡು ಮಾತು ಸರ್, ನೀವು ಇದನ್ನೆಲ್ಲ ನೋಡೋದ್ರಲ್ಲಿ ನಿಮ್ಗೆ ಹೆಂಗೆ ಅನಿಸಿದೆ ಸರ್, ನಿಮ್ಮ ಒಂದು ಮನದಾಳದ ಮಾತು ಹೇಗೆ ನೀವು ಸಂತೃಪ್ತರಾಗಿದ್ದೀರಾ? ಸರ್, ನನಗಂತೂ ವೈಯಕ್ತಿಕವಾಗಿ ತುಂಬ ಖುಷಿ ಆಗ್ತಾ ಇದೆ. ಇದನ್ನು ನಾನು ಸುಮಾರು ದಿವಸ ತನ್ಕೊಂಡು ನಮ್ಮ ಮನೆಯಲ್ಲೂ ಹಂಚ್ಕೋತಾ ಇದ್ದೀನಿ. ನಮ್ಮ ಮನೆ ಹುಡುಗರು ಬಂದು ನೋಡ್ಕೊಂಡು ಹೋಗ್ತಾರೆ. ಮತ್ತು ನಮಗೆ ಇದು ನೋಡಿ, ಊರು ಊರುಗಳಲ್ಲಿ ಮೆರವಣಿಗೆ ಥರ ಅದನ್ನು ಪ್ರಚಾರ ಮಾಡಿ ಅವರು ಟಿವಿನಲ್ಲಿ, ಪತ್ರಿಕೆಗಳಲ್ಲಿ, ಜಾಥ ಥರ ಎಲ್ಲ ಮಾಡೋದ್ರಿಂದ ಜನಕ್ಕೆ ಇಂಥ ಒಂದು ಅವೇರ್ನೆಸ್ಸು ಪ್ರತಿ ವರ್ಷನೂ ಪ್ರತಿ ಜಿಲ್ಲೆನಲ್ಲೂ ಮಾಡಿದ್ರೆ, ಸರ್ಕಾರದ ಕಾರ್ಯಕ್ರಮಗಳಾಗಲಿ ಅಥವಾ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಕಾರ್ಯಕ್ರಮಗಳಾಗಲಿ, ಎಲ್ಲ ಒಂಥರ ವಿಶೇಷವಾಗಿ ಕಾಣ್ತಾ ಇದೆ. ಅದು ತುಂಬ ವಿಚಾರ ನಿಜಕ್ಕೂ. ಶಿವರಾತ್ರೀಶ್ವರರು ನಮಗೆಲ್ರಿಗೂ ಒಂದು ಇಂಥ ಅವಕಾಶ ಕೊಟ್ಟಿದ್ದಾರಲ್ಲ ಅಂತ ತುಂಬ ಖುಷಿ ಆಗ್ತಾ ಇದೆ ಅವರೇ. ಸರ್, ನಿಮ್ಮನ್ನು ಮಾತಾಡಿಸಿ ತುಂಬ ಖುಷಿ ಆಯಿತು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, MSW ಎಷ್ಟು ಜನ ಕರ್ಕೊಂಡು? MSW 45 ಮಕ್ಕಳು ಬಂದಿದ್ದಾರೆ.
NSS ಇಂದ 50 ಜನ ಮಕ್ಕಳು ಬಂದಿದ್ದಾರೆ. ಒಟ್ಟು 100 ಜನ ಸ್ವಯಂ ಸೇವಕರ ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಆದಿ ಜಗದ್ಗುರು ಭಗವತ್ಪಾದರ ಈ ಒಂದು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಇಲ್ಲಿ ವಸ್ತು ಪ್ರದರ್ಶನದ ಒಳಗಡೆ ಏನು ಸ್ಟಾಲ್ಗಳನ್ನು ಹಾಕಿದ್ದಾರೆ ಅವ್ರಿಗೆ, ಮತ್ತು ಸಾಂಸ್ಕೃತಿಕ ಮೇಳದಲ್ಲಿ ಭಾಗವಹಿಸತಕ್ಕಂಥ ಶಾಲಾ ಮಕ್ಕಳುಗಳಿಗೆ, ಕಾಲೇಜಿನ ಮಕ್ಕಳಿಗೆ, ಹಾಗೂ ಮತ್ತು ನಮ್ಮ ವಿಜ್ಞಾನ ವಸ್ತು ಪ್ರದರ್ಶನ ಮಾಡುವಂಥವರು, ವೈದ್ಯಕೀಯ ವಸ್ತು ಪ್ರದರ್ಶನಕ್ಕೆ ಆಗಮಿಸಿರುವಂಥವರು, ಆಯುರ್ವೇದ ಕಾಲೇಜು, ನ್ಯಾಚುರೋಪತಿ ಕಾಲೇಜು, ಹೀಗೆ ಬಂದಿರತಕ್ಕಂಥವ್ರಿಗೆ ಸಾಂಸ್ಕೃತಿಕ ಮೇಳ ಮತ್ತು ಎಲ್ಲ ಸ್ಟಾಲ್ನವ್ರಿಗೂ ಬೆಳಿಗ್ಗೆ 1,500-3,000 ಜನಕ್ಕೆ, ಮಧ್ಯಾಹ್ನ 5,000-6,000 ಜನಕ್ಕೆ, ರಾತ್ರಿ 3,000 ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಪ್ರಸಾದದ ವ್ಯವಸ್ಥೆಯಲ್ಲಿ ಶುಚಿತ್ವಕ್ಕೆ ಹೆಚ್ಚು ನಾವು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೇವೆ. ಈ ಶುಚಿತ್ವವನ್ನು ಮೇಂಟೈನ್ ಮಾಡೋಕ್ಕೆ ತಟ್ಟೆಗಳನ್ನು ಅವರು ತೊಳೆದ ನಂತರ ಮತ್ತೊಮ್ಮೆ ನಾವು ಬಿಸಿನೀರಲ್ಲಿ ಇಟ್ಟು ಬಿಸಿನೀರಲ್ಲಿ ಒಂದು ಸತಿ ಅವ್ರಿಗೆ ಡಿಪ್ ಮಾಡಿ ಕೊಡೋದ್ರಿಂದ ಆ ಶುಚಿತ್ವದ ಕಡೆ ಒಂದು ಗಮನವನ್ನು ಹರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆಯೇ ಬಂದಂಥವರು ಹೆಚ್ಚಿಗೆ ಪ್ರಸಾದವನ್ನು ತಟ್ಟೆಲಿ ಹಾಕ್ಸ್ಕೊಂಡು ವೇಸ್ಟ್ ಮಾಡಬಾರ್ದು. ಯಾಕೆ ಅಂತಂದರೆ ಅನ್ನ ಬ್ರಹ್ಮ ಅಂತ ಕರೀತಾರೆ. ಹಂಗಾಗಿ ವೇಸ್ಟ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟನ್ನು ಹಾಕ್ಸ್ಕೊಳ್ಳಿ, ಮತ್ತೊಮ್ಮೆ ಬಂದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ JSS ಮಹಾವಿದ್ಯಾಪೀಠದ ನಮ್ಮ ಎಲ್ಲ ಆಡಳಿತ ವರ್ಗ, ಶ್ರೀಮಠದ ಎಲ್ಲ ಆಡಳಿತ ವರ್ಗ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಬಾನಳ್ಳಿ ಮಹೇಶ್ ಅಂತ ಒಂದು ಪ್ರಸಾದ ತಯಾರಿಕೆಯಲ್ಲಿ 25-30 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಜೊತೆ ಸ್ವಯಂ ಸೇವಕರ ತಂಡ ಹಿರಿಯರು ನಿವೃತ್ತರಾಗಿರ್ತಕ್ಕಂಥ ಚಿನ್ಸ್ವಾಮಿಯವರು, ಶಂಕರಣ್ಣವರು ಹಿಂಗೆಲ್ಲ ನಮ್ಮ ಜೊತೆಲಿ ಕೆಲಸ ಮಾಡಿ, ಮತ್ತು NSS ಅವರು, ನಮ್ಮ ಸಂತೋಷ್ ಅವರು, NSS ವಿದ್ಯಾರ್ಥಿಗಳು, MSW ವಿದ್ಯಾರ್ಥಿಗಳು, ಹಿಂಗೆಲ್ಲ ಸೇರಿ ನಾವು ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ದಿನ ಕೊನೆಯ ದಿನಕ್ಕೆ ಬಂದಿದ್ದೀವಿ. ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಗುರುಗಳ ಒಂದು ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೀತಾ ಇದೆ. ಹಂಗಾಗಿ ಈ ಒಂದು ವಿಭಾಗದಿಂದ ಪರಮ ಪೂಜ್ಯ ಜಗದ್ಗುರುಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾನು ಇಚ್ಛಿಸುತ್ತೇನೆ. ನಮಸ್ಕಾರ ಸರ್. ಒಂದು ವಾರದ ಅನುಭವ ಹೇಗಿತ್ತು ಸರ್? ಒಂದು ವಾರದ ಅನುಭವ ಏನು ಅಂತಂದರೆ, ಇಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಬೇರೆ ಕೌಂಟ್ರ್ ಮಾಡಿದ್ದೀವಿ, ಪುರುಷರಿಗೆ ಬೇರೆ ಕೌಂಟ್ರ್ ಮಾಡಿದ್ದೀವಿ. ಒಂದು ನಮಗೇನು ಅಂತಂದರೆ, ಈಗ ಬೆಳಿಗ್ಗೆ ತಿಂಡಿಗೆ ಸ್ವಲ್ಪ ಸಾಧಾರಣವಾಗಿ ಬರ್ತಾರೆ, ಮಧ್ಯಾಹ್ನ ನಮಗೇನಂತಂದರೆ ಅದು ಭಾಳ ಪೀಕು. ಬೆಳಗ್ಗೆ ಬಂದಂಥವ್ರಿಗೆ ಬಿಸಿಲಿರುತ್ತೆ, ಬಿಸಿಲಿಂದ ದಣದಿರ್ತಾರೆ, ಅವ್ರಿಗೆ ಈ ಪ್ರಸಾದದ ವ್ಯವಸ್ಥೆ ಬೇಕು ಅಂತ. ಹಂಗಾಗಿ ಪ್ರಸಾದದ ವ್ಯವಸ್ಥೆ ಜೊತೆಗೆ ಆ ಬಿಸಿಲಲ್ಲಿ ದಣದಂತ ಬಂದವರು ಹೆಚ್ಚಾಗಿ ಅವರು ಕೇಳ್ತಾ ಇದ್ದಿದ್ದು ನೀರು ಕೊಡಿ ಮತ್ತು ಮಜ್ಜಿಗೆ ಕೊಡಿ ಅಂತ. ಹಂಗಾಗಿ ನಾವು ಊಟಕ್ಕೆ ಸ್ವಲ್ಪ ಗಟ್ಟಿಯಾಗಿ ಕೊಟ್ಟರು, ಕುಡಿಯುವ ರೀತಿಯಲ್ಲಿ ಅವ್ರಿಗೆ ನೀರು ಮಜ್ಜಿಗೆಯನ್ನು ಮಾಡಿ ನಾವು ಕೊಟ್ಟು ಮಾಡಿದ್ದೀವಿ. ಒಂದು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೆ ಮಧ್ಯಾಹ್ನ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನಮ್ಮ ಸ್ವಯಂ ಸೇವಕರ ತಂಡದ ವತಿಯಿಂದ ನಾವು ಮಾಡಿದ್ದೀವಿ. ಎಲ್ಲ ಥರಾವರಿ ಜನಗಳು ಬರ್ತಾರೆ, ಹಂಗಾಗಿ ಒಂದು ವಿಶೇಷವಾದಂಥ ಅನುಭವ ನಮಗಾಗಿದೆ. ಯಾರ್ಯಾರು ಒಟ್ಟಿಗೆ ಯಾವ ರೀತಿಯಾಗಿ ಮಾತಾಡಬೇಕು, ಶಾಲಾ ಮಕ್ಕಳು ಒಂಥರ ಇರ್ತಾರೆ, ವೈದ್ಯಕೀಯ ತಂಡ ಅನ್ನೋರು ಅವ್ರದ್ದೊಂಥರ ಇರ್ತಾರೆ, ಸಾಂಸ್ಕೃತಿಕ ಮೇಳದವರು ನಾವೆಲ್ಲ ಕಾಸ್ಟ್ಯೂಮ್ ಹಾಕೊಬಿಟ್ಟಿದ್ದೀವಿ ರೆಡಿ ಆಗಿಬಿಟ್ಟಿದೆ ಅಂತಾರೆ. ಬ್ಯಾಲೆನ್ಸ್ ಮಾಡಬೇಕು, ಅವರೆಲ್ಲರನ್ನೂ ಬ್ಯಾಲೆನ್ಸ್ ಮಾಡಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ. ಧನ್ಯವಾದಗಳು. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಧು ಅಂತ. ಸುತ್ತೂರು ಇದು ಫಸ್ಟ್ ಟೈಮ್ ಸರ್. ಹೇಗಿದೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಇವನು ತುಂಬ ಚೆನ್ನಾಗಿದೆ. ಏನು ದಾಸೋಹ ಮೊದಲೇ ಏನು ಇದು ಮಾಡೋದು, ಜೊತೆಗೆ ಜಾತ್ರೆನೂ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇರೋದು. ನಮಸ್ತೆ, ತಮ್ಮ ಹೆಸರು ಸರ್? ಪ್ರಣಯ್ ಅಂತ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಕಂಗಳ ಗ್ರಾಮ. ಎಷ್ಟು ವರ್ಷದ ಸುತ್ತೂರು ಜಾತ್ರೆ? ಸುತ್ತೂರು ಜಾತ್ರೆಯಾಗಿ ನಾವು 20 ವರ್ಷದಿಂದ ಬರ್ತಾ ಇದ್ದೇವೆ. ಹೇಗಿದೆ ಸರ್ ಸುತ್ತೂರು ಜಾತ್ರೆ? ಏನಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹತ್ತೂರ ಸುತ್ತುವ ಮೊದಲು ಒಮ್ಮೆ ಸುತ್ತೂರು ಸುತ್ತು ಇಲ್ಲಿ ದಾನ ಧರ್ಮದ್ದೇ ಗತ್ತು ಗೈರತ್ತು ಅಂತ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ವ ಜನಾಂಗವನ್ನು ಸಮಾನತೆಯಿಂದ ನೋಡುವಂತ ಒಂದು ವಿಶೇಷವಾದ ಜಾತ್ರೆ. ಇಲ್ಲಿ ಗಮನಿಸಿದ್ದೀರಾ ನೀವು, ಪ್ರತಿಯೊಬ್ಬರಿಗೂ ತಟ್ಟೆಯಲ್ಲೇ ಕೂಡ ಊಟವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ.
ಎಲ್ಲರೂ ಸಮಾನರು. ಸಮಾಜದಲ್ಲಿ ಏನ್ ಅಣ್ಣ ಬಸವಣ್ಣನವರು ಹಾಕೊಟ್ರು ಕಾಯಕ ಸಮಾಜ ಅಂತ, 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂತ ಕ್ರಾಂತಿಯನ್ನ ಇವತ್ತು ಪ್ರಸ್ತುತ ಸುತ್ತೂರು ಶ್ರೀಮಠ ಮಾಡ್ತಾ ಇದೆ. ಆ ಮೂಲಕ ಅಕ್ಷರ ದಾಸೋಹದ ಮುಖಾಂತರ ಇಡೀ ರಾಜ್ಯ ಅಲ್ಲ ದೇಶಾದ್ಯಂತ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡು ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗೆ ಶ್ರಮಿಸ್ತಾ ಇರತಕ್ಕಂತ ಶ್ರೀಮಠದ ಜಾತ್ರಾ ಮಹೋತ್ಸವ ಅಂದ್ರೆ ವಿಶೇಷತೆಗಳಿಂದ ತುಂಬಿರುತ್ತೆ. ಪ್ರತಿಯೊಬ್ಬರು ಬಂದಂತ ಭಕ್ತಾದಿಗಳಿಗೂ ಕೂಡ ದಾಸೋಹವನ್ನು ವಿತರಿಸೋದ್ರ ಮುಖಾಂತರ ಯಾರೂ ಕೂಡ ಹಸುವಿನಿಂದ ಹೋಗಬಾರದು, ಎಲ್ಲರಿಗೂ ಸಂತೃಪ್ತಿಯಾದ ಪ್ರಸಾದವನ್ನು ವಿತರಿಸ್ತಾ ಈ ಕಾರ್ಯದಲ್ಲಿ ಭಾಗಿಯಾಗಿರತಕ್ಕಂತ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶ್ರಮ ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ JSS ಅಂಗವಿಕಲರ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳು ಎಲ್ಲೂ ತಟ್ಟೆಯಲ್ಲೂ ತೊಳಿತಾ ಇದ್ದ ಗಮನಿಸ್ತಾ ಇದ್ದೆ. ಯಾರು ತಟ್ಟೆ ತೊಳೆಯಲ್ಲ ಅಂದ್ರೆ ಅಂತವ್ರ ಹತ್ರ ಬಂದು ಸರಿಯಾಗಿ ತಟ್ಟೆ ತೊಳೆದು ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡಿ ಅನ್ನೋ ಸಂದೇಶ ಕೊಡೋದ್ರ ಮುಖಾಂತರ ಒಂದು ಉತ್ತಮವಾದ ವ್ಯವಸ್ಥೆಯಲ್ಲಿ ಇವತ್ತು ಶ್ರೀಮಠ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಸುತ್ತೂರು ಜಾತ್ರೆ ಅಂದ್ರೆ ಒಂದು ವಿಶೇಷತೆ ಇರುತ್ತೆ. ಸರ್, ಇಲ್ಲಿ ಕೃಷಿಗೆ ಆದ್ಯತೆ ಜಾಸ್ತಿ ಇದೆ ಸರ್, ಅದ್ರ ಬಗ್ಗೆ ನಿಮ್ಮ? ಇಡೀ ದೇಶ ಅವಲಂಬಿತ ಆಗಿರತಕ್ಕಂಥದ್ದೇ ಕೃಷಿ ಮೇಲೆ. ಹಾಗಾಗಿ ಬರ್ತಕ್ಕಂಥ ಎಲ್ಲ ಜನತೆಗೂ ಕೂಡ ಕೃಷಿಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಕೊಡಬೇಕು. ಆ ಮೂಲಕ ಕೃಷಿಯಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ಮಾಡಬೇಕನ್ನೋ ದೃಷ್ಟಿಯಿಂದ ಶ್ರೀಮಠ ಮಾಡ್ತಾ ಇರತಕ್ಕಂಥ ಈ ಯೋಜನೆ ಬಹಳ ಉತ್ತಮವಾಗಿರತಕ್ಕಂಥದ್ದು. ಸೇವೆ ಮಾಡುವ ಮನಸ್ಸಿದ್ದರೆ ಮಾತೆ ಆಡಬೇಕೆಂದೇನಿಲ್ಲ. ಮಾತೆ ಆಡಲಾಗದ ಮೈಸೂರಿನ ನಮ್ಮ JSS ವಿಶೇಷ ಚೇತನ ಪಾಲಿಟೆಕ್ನಿಕ್ನ 750 ವಿದ್ಯಾರ್ಥಿಗಳು ಪ್ರತಿನಿತ್ಯ ಮೈಸೂರಿನಿಂದ ಬಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಸೇವಾ ಕೈಂಕರ್ಯವನ್ನು ಮಾಡಿ ದಾಸೋಹ ವಿಭಾಗದಲ್ಲಿ 7 ದಿನಗಳು ಸೇವೆ ಮಾಡಿದ್ದಾರೆ. ಮಹಾದಾಸೋಹದಲ್ಲಿ ಊಟ ಮಾಡಿ ಅರ್ಧಂಬರ್ಧ ಆಹಾರ ಪದಾರ್ಥಗಳನ್ನು ತಟ್ಟೆಯಲ್ಲೇ ಬಿಟ್ಟಿದ್ದರೆ ಅಂಥವರಿಗೆ ಅನ್ನ ವ್ಯರ್ಥ ಮಾಡಬಾರದೆಂದು ತಮ್ಮ ಆಂಗಿಕ ಭಾಷೆಯಲ್ಲೇ ತಿಳಿ ಹೇಳುವ ಈ ಮಕ್ಕಳ ಸೇವಾ ಕೈಂಕರ್ಯವನ್ನು ಕಂಡುಂಡ ಅದೆಷ್ಟೋ ಮಂದಿ ತಮ್ಮ ತಪ್ಪನ್ನು ತಿದ್ದಿಕೊಂಡಿದ್ದಾರೆ. ಪೂರ್ಣವಾಗಿ ಊಟ ಮಾಡಿ ತಾವು ಊಟ ಮಾಡಿದ ತಟ್ಟೆಯನ್ನು ನೀಟಾಗಿ ಸ್ವಚ್ಛಗೊಳಿಸಿ ಇಟ್ಟು ಮಕ್ಕಳ ಸೇವಾ ಕೈಂಕರ್ಯವನ್ನು ಕಂಡು ಮೆಚ್ಚಿ ಹೋಗಿದ್ದಾರೆ. ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡ್ದಲ್ಲ ನಿಂಗೆ ಹ್ಯಾಪಿನ ಏನು ಹೇಗೆ ಅನ್ನಿಸ್ತು? ಬಂದಾಗ ವರ್ಕ್ ಮಾಡಿದ್ರೆ ತುಂಬ ಫುಲ್ ಹ್ಯಾಪಿ ಆಗಿದ್ದೀನಿ. ಬಟ್ ನೋಡೋದು ಚೆನ್ನಾಗಿತ್ತು. ಅವಳು ವರ್ಕ್ ಮಾಡಕ್ಕೆ ತುಂಬಾ ಖುಷಿ ಆಗಿದ್ದಾಳಂತೆ ಸರ್. ಇಲ್ಲಿ ತರ ಎಲ್ಲೂ ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ತರ ಜನ ಎಲ್ಲೂ ನೋಡಿರ್ಲಿಲ್ಲ, ಮತ್ತೆ ಇಲ್ಲಿ ತರ ವರ್ಕ್ ನಾವು ಬೇರೆ ಕಡೆ ಮಾಡಿರ್ಲಿಲ್ಲ, ಬರೀ ಓದೋದಷ್ಟೇ ಇತ್ತು. ಹಂಗಾಗಿ ಇಲ್ಲಿ ನಾವು ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ತೇನೆ ಸರ್. ಇದು 7 ದಿನ ಇಲ್ಲಿ ಇದ್ರಲ್ಲ ಸರ್, 6 ದಿನ ಈ ಸ್ವಯಂ ಇಲ್ಲಿಂದ ಜನ ಪ್ರಕ್ರಿಯೆ ಅವ್ರಿಗೆ ಹೇಗಿತ್ತು ಸರ್? ತಟ್ಟೆ ತೊಳೆದಿಲ್ಲ, ಎಲ್ಲರೂ ಸರಿಯಾಗಿ ಮಾಡ್ತಿದ್ರು. ಅವರಿಗೆ ಯಾವುದೇ ರೀತಿಯಾದ ಎಲ್ಲರೂ ಪಬ್ಲಿಕ್ಸ್ ಅವ್ರನ್ನ ಬಹಳ ಖುಷಿಯಿಂದ ಅವ್ರನ್ನ ಮಾತಾಡಿಸಿದ್ದಾರೆ. ಅವರು ಈಗ ಮಕ್ಕಳು ಬಂದು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದು ನೋಡಿದ್ರೆ ನಾವು ಇನ್ನಷ್ಟು ಕೆಲಸ ಮಾಡಬೇಕು, ಅವ್ರಿಗಿಂತ ಮೊದಲು ನಾವು ಬಂದು ಇಲ್ಲಿ ಕಾರ್ಯನಿರ್ವಹಿಸ್ಬೇಕು ಅನ್ನೋ ಒಂದು ಒಪಿನಿಯನ್ ಪಬ್ಲಿಕ್ಸಲ್ಲಿ ಬಂದಿದೆ ಇವಾಗ. ಆಮೇಲೆ ಎಲ್ಲರೂ ಅವರು ಸ್ವಚ್ಛತೆ ನೋಡಿ ಪ್ರತಿಯೊಬ್ಬರೂ ಅವ್ರು ಏನು ಹೇಳ್ತಾರೆ ಚಾಚು ತಪ್ಪದೆ ಮಾಡಿ ಇಟ್ಟು ಹೋಗಿದ್ದಾರೆ. ಯಾರು ಅವರಿಗೆ ಯಾವುದೇ ರೀತಿಯಾದ ಇದನ್ನು ಮಾಡಿಲ್ಲ, ಪ್ರತಿಯೊಬ್ಬರೂ ಬಹಳ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಖುಷಿಯಿಂದ ನೋಡ್ತಾ ಇದ್ದಾರೆ ಮಕ್ಕಳನ್ನ. ಇಷ್ಟು ಡಿಸೇಬಲ್ ಮಕ್ಕಳು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ ಅಂತೇಳಿ ಬಹಳ ಆನಂದ ಪಟ್ಟಿದ್ದಾರೆ. ಮಕ್ಕಳು ಅಷ್ಟೇ ಸಂತೋಷ ಪಟ್ಟಿದ್ದಾರೆ. ಈ ಸುತ್ತೂರಿಗೆ ಪ್ರತಿ ವರ್ಷನೂ ನಾವು ಸುಮಾರು 750 ಮಕ್ಕಳಿದ್ದಾರೆ ನಮ್ಮ ವಿಶೇಷ ಚೇತನ ಪಾಲಿಟೆಕ್ನಲ್ಲಿ ಅವ್ರನ್ನ ಅಷ್ಟು ಜನ ನಾವು ಪ್ರತಿ ದಿನ ಅಲ್ಲೂ ಕರ್ಕೊಂಡು ಬರ್ತಾ ಇವೆ. 2 ಬಸ್ಗಳನ್ನು ನಿಯೋಜಿಸಿದ್ದಾರೆ. ಆ ಬಸ್ಸಿನಲ್ಲಿ ಕರ್ಕೊಂಡ್ಬಂದು ಅವರನ್ನ ಸಂಜೆ ತನಕ ಅವರು ಇಲ್ಲೆಲ್ಲ ಕೆಲಸಗಳನ್ನು ನಿರ್ವಹಿಸಿ ನಂತರ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಹಾಸ್ಟೆಲಲ್ಲಿ ಬಿಡ್ತೀವಿ. ಬಹಳ ಖುಷಿಯಿಂದಿದ್ದಾರೆ ಮಕ್ಕಳು. ಸರ್, ದಿನಕ್ಕೆ ಎಷ್ಟು ಜನ ಕರ್ಕೊಬತ್ತೀರ ಸರ್? 120 ಡೈಲಿ 120 ಜನ. ಬೆಳಿಗ್ಗೆ ಮೈಸೂರಿಂದ ನಮ್ಮ ಕಾಲೇಜಿಂದ 6 ಗಂಟೆಗೆ ಅಲ್ಲಿ ಹೊರಡ್ತೀವಿ ಸರ್. 6:30 ಇಲ್ಲಿ ಬಂದ್ಬಿಡ್ತೀವಿ. ಸಂಜೆ ಮುಗಿಸಿ ಹೋಗೋವರೆಗೆ 12 ಗಂಟೆ ಆಗುತ್ತೆ. ಸರ್, ಈಗ ಹೆಣ್ಮಕ್ಳು ಎಷ್ಟು ಜನ ಕರ್ಕೊಬರ್ತಾರೆ ಸರ್? ಗಂಡು ಮಕ್ಕಳು ಎಷ್ಟು ಜನ ಕರ್ಕೊಬರ್ತೀರ? ಅವ್ರಿಗೆ ಟೀಚರ್ಸ್ ಮೆಂಟರ್ಸ್ ಇದ್ದಾರೆ ಎಷ್ಟು? ಹೌದು, ನಮ್ಮ ಕಾಲೇಜಿಂದ ಇಷ್ಟು ಟೀಚರ್ಸ್ ಅಂತ ಅಲರ್ಟ್ ಮಾಡಿರ್ತಾರೆ. ಒಂದು ಹುಡುಗರಿಗೆ ಸಪ್ರೇಟ್, ಹುಡುಗಿರಿಗೆ ಸಪ್ರೇಟ್, ಹುಡುಗಿರಿಗೆ ಲೇಡಿ ಸ್ಟಾಫ್ ಇದು ಮಾಡಿರ್ತಾರೆ, ಅಲರ್ಟ್ ಮಾಡಿರ್ತಾರೆ. ಹುಡುಗರಿಗೆ ಜೆಂಟ್ಸ್ ಸ್ಟಾಫ್ ಅಲರ್ಟ್ ಮಾಡಿರ್ತಾರೆ. ಒಟ್ಟು ಸ್ಟಾಫ್ ಎಷ್ಟು ಜನ ಇದ್ದಾರೆ? ಒಟ್ಟು ಸ್ಟಾಫ್ 20 ಜನ ಬರ್ತೀವಿ.
ಹೇಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತೀವಿ? ಇವರು ನಮ್ಮ ವಾರ್ಡನ್ ಸರ್ ಸರ್, ಇವ್ರದ್ದೇ ಎಲ್ಲ ಉಸ್ತುವಾರಿ, ಉಸ್ತುವಾರಿ ಇವರೇ ಮೇನ್, ಇವರೇ ಎಲ್ಲಾರ್ದು ಅಲರ್ಟ್ ಮಾಡೋದು, ಹುಡುಗರನ್ನ ಕರ್ಕೊ ಬರೋದು, ಇವರೇ ಫುಲ್ ಜವಾಬ್ದಾರಿ ತಗೊಂಡಿರ್ತಾರೆ. ನಮಸ್ತೆ, ನಮಸ್ಕಾರ ಹೇಳಿ ಸರ್. ನಾ ಶಿವಕುಮಾರ್ ಸ್ವಾಮಿ ಅಂತ, ವಾರ್ಡನ್ ಮತ್ತೆ ಎಚ್ ಓ ಡಿ ಆಗಿದೆ. ಹೇಗೆ ಹುಡುಗರಿಗೆ ನೀವು ಟ್ರೈನ್ ಮಾಡ್ತೀವಿ ಸರ್? ಟ್ರೈನಿಂಗ್ ಏನಿಲ್ಲ ಸರ್, ಅವ್ರು ನೋಡ್ತಾ ನೋಡ್ತಾ ಆ ಹುಡುಗರೇ ನೋಡ್ ಕಲ್ತ್ಕೊತಾರೆ. ನಾವು ಇಲ್ಲಿ 3 ವರ್ಷದವ್ರು ಕರ್ಕೊಂಬರ್ತೀವಿ. ಫೈನಲ್ ಇಯರ್ ನೋಡಿ ಫಸ್ಟ್ ಇಯರ್ ನೋಡಿ ಕಲ್ತ್ಕೊತಾರೆ, ಫಸ್ಟ್ ಇಯರ್ ನೋಡಿ ಸೆಕೆಂಡ್ ಇಯರ್ ನೋಡಿ ಕಲ್ತ್ಕೊತಾರೆ. ಅವ್ರು ನೋಡಿ ನೋಡಿ ಅವರೇ ಕಲ್ತ್ಕೊಂಬರ್ತಾರೆ ಇಲ್ಲಿ. ಹೇಗೆ ಇವರು ಇಷ್ಟು ಚೆನ್ನಾಗಿ, ಈಗ ನಾನು ಕೇಳ್ಪಟ್ಟೆ ಇಲ್ಲಿ ಶಿಸ್ತಿನ ಕಾಪಾಡ್ತಿದ್ದಾರೆ, ಸಕ್ಕದಾಗಿ ಚೆನ್ನಾಗಿ ಕಾಪಾಡ್ತು, ಅದ ಹೇಗೆ ಇವ್ರಿಗೆ ಪ್ರಿಪೇರ್ ಮಾಡಿ ಇದು ಮಾಡಿರ್ತಾರೆ ಸರ್? ಇವರು ನಾರ್ಮಲ್ ಆಗಿ ಈ ತರ ಮಕ್ಕಳು ಹುಟ್ಟದಾಗಿಂದನೂ ಇದೇ ತರ ಶಿಸ್ತಿನ ಬಂದಿರೋರೇನೆ. ನೀವು 3 ಅವರ್ ನಿಲ್ಲಿಸಿ 4 ಅವರ್ ನಿಲ್ಲಿಸಿ ಹಂಗೆ ನಿಂತಿರ್ತಾರೆ, ಅದೇ ಪೊಟೆನ್ಶಿಯಲ್ ಕೆಲಸ ಮಾಡ್ತಾರೆ. ಹಾಗೆ ಯಾರೇನು ಹೇಳ್ಕೊಡೋದು ಬೇಕಿಲ್ಲ ಸರ್, ಅವರಿಂದ ನಾವು ಕಲಿಬೇಕಷ್ಟೇ ಸರ್. ಅವ್ರಿಗೆ ಕೇಳ್ತಾರೆ ಹೇಗೆ ಇದು ಇಷ್ಟು ಇದರಲ್ಲಿ ಇದು ಮಾಡುತ್ತೆ. ಅದೇ ನೀವು ಮಾತಾಡ್ತಾ ಇದ್ದು ಸ್ವಲ್ಪ ವರ್ಕ್ ಅಲ್ವಾ? ಮಾಡ್ತೀನಿ ವರ್ಕ್, ಚೆನ್ನಾಗಿ ಮಾಡ್ತೀನಿ ವರ್ಕ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತೀನಿ. ಬಟ್ ಎಲ್ಲ ಸುತ್ತಮುತ್ತ ನೋಡಿದ್ರೆ ಚೆನ್ನಾಗಿತ್ತು. ಊಟ ಪ್ರಸ್ತವಾಗಿ ನೀಟ್ ಊಟನ ಬಿಸಾಕ್ಬಾರ್ದು, ಊಟ ಚೆನ್ನಾಗಿ ತಿನ್ಬೇಕು. ಅಥವಾ ಗ್ರೂಪ್ ಲೀಡರ್ಗಳು ಅಂತ ಮಾಡಿದೀವಿ ಸರ್, ಈ ತರ ಗ್ರೂಪ್ ಲೀಡರ್ಗಳು 10 ಜನ ಗ್ರೂಪ್ ಲೀಡರ್ಗಳು ಅವ್ರೆ, ಸೈನ್ ಲ್ಯಾಂಗ್ವೇಜ್ 10 ಜನ ಗ್ರೂಪ್ ಲೀಡರ್ಗಳು ಅವ್ರೆ ವರ್ಕ್ ಮಾಡಕ್ಕೆ. ಅವನು ಸ್ವಾಮೀಜಿಗೆ ಥ್ಯಾಂಕ್ಸ್ ಅಂತೆ, ಅವನು ಹೇಳ್ಕೊಟ್ಟಿರೋದ್ರಿಂದ ಸ್ವಾಮೀಜಿಗೆ ತುಂಬ ಥ್ಯಾಂಕ್ಸು, ನಾವು ಧನ್ಯವಾದ ಚಾನ್ಸ್ ಕೊಟ್ಟಿರೋದಕ್ಕೆ ಅಂತ. ಊಟ ವೇಸ್ಟ್ ಮಾಡಬಾರ್ದು ಅಂತ ಜನಕ್ಕೆ ಇದಿಲ್ಲ, ಅದು ಅವ್ರ ಒಳಗಡೆಯಿಂದ ಬರಬೇಕು, ಅವ್ರಿಗೆ ಅವೇರ್ನೆಸ್ ಬರಬೇಕು. ಹಂಗಾಗಿ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಬರಲಿ ಅಂತ ನಾವು ಹೇಳ್ಕೊಡ್ತಿದ್ದೀವಿ ಎಲ್ಲರಿಗೂ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು.